ಬದುಕಿನ ಬಂಡಿ ಸಾಗಿಸುವ ನಿಟ್ಟಿನಲ್ಲಿ ಜೋಳಿಗೆ ಹಾಕಿಕೊಂಡು ಉದ್ಯೋಗ ಹರಸಿ ಹೊರದೇಶ ಹೊರ ರಾಜ್ಯಕ್ಕೆ ವಲಸೆ ಹೋದವರು ಅದೆಷ್ಟೋ ಮಂದಿ. ಆದರೆ ಕೊರೋನಾ ಎಂಬ ರೋಗ ನಮ್ಮನ್ನು ತಾತ್ಕಾಲಿಕವಾಗಿ ಹತ್ತಿರ ತಂದರೂ ಮತ್ತೆ ಅದೇ ಸ್ಥಿತಿ. ಇದೀಗ ಇಂತಹ ಕೃಷಿ ಮೇಳಗಳನ್ನು ಆಯೋಜಿಸುವ ಮೂಲಕ ಕೃಷಿ ಬದುಕು ಮತ್ತೆ ಹತ್ತಿರವಾಗಲು ಸಾಧ್ಯ ಎಂಬುದಾಗಿ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಪಡುಬಿದ್ರಿಯಲ್ಲಿ ಕೃಷಿ ಮೇಳ ಉದ್ಘಾಟಿಸಿ ಮಾತನಾಡಿದರು. ಆಲದ ಮರ ಸಹಸ್ರಮಾನದ ಗಡಿಯಲ್ಲಿ ಸಾಕ್ಷಿ ಆದರೆ ತಾಯಿ ಆದವಳು ಈ ಶತಮಾನದ ಸತ್ಯಗತಿ ಸಾಕ್ಷಿಯಾಗ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳಿದ್ದೆ ಅಂದರೆ ಕಾಲ ಒಂದಿತ್ತು ಕೃಷಿತು ನಾಸ್ತಿ ದುರ್ಭಿಕ್ಷಣ ಅಂತ ಮಾತನ್ನು ನಾವು ಕೇಳಿದ್ದೀವಿ. ಬಹುಶಃ ಈಗ ಇವತ್ತು ಅದೆಲ್ಲವನ್ನು ಮರೆಯುವಂಥ ಕಾಲಘಟ್ಟದಲ್ಲಿ ನಾವು ಒಂದು ನಮ್ಮಲ್ಲಿ ಕಲ್ಪನೆ ಇತ್ತು, ಬೆಳಿಗ್ಗೆ ಎದ್ದಾಗ ಮನೆ ಮುಂದೆ ಕಾಮಾದಿಯಲ್ಲಿ ಇರಬೇಕು ಮತ್ತು ಕಲ್ಪವೃಕ್ಷ ಇರಬೇಕು ಅಂತ ಕಲ್ಪನೆ ಇತ್ತು ನಮಗೆ. ಆಗ ಕೃಷಿ ಬಿಟ್ಟರೆ ಬೇರೆ ಆಗ್ತಿರಲಿಲ್ಲ, ಕೃಷಿಯೇ ನಮ್ಮ ಜೀವಾಳವಾಗಿತ್ತು, ಅದನ್ನು ನಂಬಿಕೊಂಡು ನಮ್ಮ ಜೀವನ ಇತ್ತು. ಬಹುಶಃ ಇವತ್ತು ಬೇರೆ ಬೇರೆ ಕಾರಣಗಳಿಗೆ ಅಷ್ಟರ ನಮ್ಮ ವ್ಯಾಪ್ತಿ ಬದಲಾಯಿತು, ಬದುಕಿನ ವ್ಯಾಪ್ತಿ ಬದಲಾಯಿತು. ಹಾಗಾಗಿ ನಾವು ಈ ಊರನ್ನು ಬಿಟ್ಟು ಹೊರ ಊರನ್ನು ಸೇರ್ತೀವಿ. ಆದರೆ ಮೊನ್ನೆ ಕೋವಿಡ್ ಬಂದಾಗಿನಿಂದ ಒಂದು ಸಣ್ಣ ಬದಲಾವಣೆ ನಾವು ಕಾಣ್ತಾಯಿದ್ವಿ. ಆಗ ಒಂದಷ್ಟು ಕೃಷಿ ಭೂಮಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಆಯಿತು. ವಿಶೇಷವಾಗಿ ನಮ್ಮ ಉಡುಪಿಯ ಶಾಸಕ ಆಯಿತರಿಂದ ರಘುಮತಿ ಭಟ್ರವರು ಸುಮಾರು 1800 ಎಕರೆ ಜಮೀನನ್ನು 15-20 ವರ್ಷಗಳಿಂದ ಕೂಡಿಬಿದ್ದಂಥ ಜಮೀನನ್ನು ಅವರು ಸ್ವತಃ ಮುಖ್ಯವರ್ತಿ ವಹಿಸಿ ಅವರು ಅಲ್ಲಿ ಚಾಲನೆ ಕೊಡ್ತಾರೆ. ಇದೇ ಸಂದರ್ಭ ಕೃಷಿಯಲ್ಲಿ ಸಾಧನೆ ಮಾಡಿದ ಹೆಜಮಾಡಿ ದೇವಾನಂದ ಪೂಜಾರಿ, ಶಿವರಾಮ್ ಶೆಟ್ಟಿ, ಶರಾವತಿ ಶೆಟ್ಟಿ, ಸಂತೋಷ್ ಶೆಟ್ಟಿ ಬರ್ಪಾಣಿ, ಸಾಂತೂರು ಭೋಜ ಶೆಟ್ಟಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜೈನಮಠ ಮೂಡುಬಿದ್ರೆಯ ಶ್ರೀಗಳಾದ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಆಶೀರ್ವಚನ ನೀಡಿದ್ದಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ಕೃಷಿ ಮೇಳದ ಅಧ್ಯಕ್ಷ ಶಶಿಕಾಂತ್ ಪಡುಬಿದ್ರೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್, ಅದಾನಿ ಸಂಸ್ಥೆಯ ಮುಖ್ಯಸ್ಥ ಕಿಶೋರ್ ಆಳ್ವ, ಪಡುಬಿದ್ರಿ ಠಾಣಾ ಪಿಎಸ್ಐ ಪ್ರಸನ್ನ ಎಂಎಸ್, ಪಡುಬಿದ್ರಿ ಸಿಎ ಬ್ಯಾಂಕ್ನ ಅಧ್ಯಕ್ಷ ವೈ ಸುಧೀರ್ ಕುಮಾರ್, ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶಶಿಕಲಾ ಪೂಜಾರಿ, ಕೃಷಿ ಅಧಿಕಾರಿ ಮೋಹನ್ ರಾಜ್, ತೋಟಗಾರಿಕಾ ಅಧಿಕಾರಿ ಹೇಮಂತ್ ಕುಮಾರ್, ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು, ರಾಯೇಶ್ವರ ಪೈ, ಮೋಹನ್ ಪೂಜಾರಿ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.